ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇನ್ನೊಂದು ವೀಡಿಯೋನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾವಿವತ್ತು ಶಿರಡಿಗೆ ರೀಚ್ ಆದಮೇಲೆ ಯಾವ ಹೋಟ್ಲಲ್ಲಿ ಸ್ಟೇ ಆಗಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ವ್ಯೂನ ತೋರಿಸ್ತೀನಿ, ಹೇಗಿದೆ ರೂಮ್ಸ್ಗಳು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಹೋಟೆಲ್ ಡಿ ಸ್ಕ್ವೇರ್ ಅಂತ. ಇದು ಕೇವಲ ದೇವಸ್ಥಾನದಿಂದ 400 ಮೀಟರ್ ಎರಡು ರೂಟ್ ಇದೆ ಇಲ್ಲಿ ಹೋಗೋದಕ್ಕೆ. ವಾಕೇಬಲ್ ಹೋಗ್ಬೋದು, ಕಾರಲ್ಲೂ ಕೂಡ ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿದೆ ಹೋಟ್ಲ್, ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಹೋಟ್ಲ್ ಹೋದ ತಕ್ಷಣ, ಅದರ ಚೆನ್ನಾಗಿರೋ ಲುಕ್ನ ನೋಡಿದ ತಕ್ಷಣ ನೀವು ಸೆಲೆಕ್ಟ್ ಮಾಡ್ಕೊಬೇಡಿ. ಸೊ ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ, ಸ್ಮೋಕಿಂಗ್ ಆಮೇಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹೊರಗಡೆ ನೋಡಿ ಈ ಥರ ಇದೆ, ಹೊರಗಡೆಯಿಂದ ಗಾಡಿ ಪಾರ್ಕ್ ಮಾಡ್ಕೊಬೋದು, ಲಿಫ್ಟ್ ಕೂಡ ಇದೆ. ಸೊ ನಮಗೆ ಬಂದು 3rd ಫ್ಲೋರಲ್ಲಿ ಸಿಕ್ಕಿರುವಂಥದ್ದು ಹೋಟ್ಲು, ತುಂಬಾ ಚೆನ್ನಾಗಿತ್ತು ಈ ಹೋಟ್ಲ್. ಪ್ರೈಸ್ ನಾನು ಅದೇ ಹೇಳಿದ ಹಾಗೆ, ಫಸ್ಟ್ 1800 ಅಂತ ಹೇಳಿದರು ಬ್ರೋಕರು, ಆಮೇಲೆ 1500ಗೆ ಮಾಡಿಕೊಟ್ಟಿದ್ರು. 1000 ಆ್ಯಕ್ಚುಲಿ ಪ್ರೈಸ್ ಬಂದೆ 1500 ಇದ್ರದ್ದು, ಅದನ್ನು ಮಾಡಿಕೊಟ್ಟಿದ್ರು. ನೋಡಿ ಯಾವ ರೀತಿ ಇದೆ ಅಂತ, ಇಲ್ಲಿ 2 ಬೆಡ್ ಇದೆ. ಸೊ 2 ಬೆಡ್ ಇದೆ ನೋಡಿ, ನೋಡ್ತಾ ಇರ್ಬೋದು. ನಮಗೆ ಒಂದು ನೈಟ್ಗೆ ಸಾಕು ಅಂತ ಚಿಕ್ಕದೇ ಮಾಡಿರೋದು, 1500 ರುಪೀಸ್ ಕೊಟ್ಟು ಮಾಡಿರೋದು ವಿತ್ ಎ ಸಿನೂ ಕೂಡ ಇದೆ, ಫ್ಯಾನು ಇದೆ. ತುಂಬಾ ಚೆನ್ನಾಗಿತ್ತು, ರೂಮ್ ಅಂತೂ ಸಖತ್ತಾಗಿತ್ತು, ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ನಾವು ಬೆಡ್ಶೀಟ್ಸ್ ಎಲ್ಲ ಮನೆಯಿಂದ ತೊಗೊಂಡು ಹೋಗಿದ್ದೆ, ಆದರೂ ಕೂಡ ಇಲ್ಲಿ ಬೆಡ್ಶೀಟ್ಸ್ ಎಲ್ಲನೂ ಇತ್ತು. ನೋಡಿ ಈ ಥರ ಇದೆ, ಟಿ ವಿ ಇದೆ, ಆಮೇಲೆ ಎ ಸಿ ಇದೆ, ಆಮೇಲೆ ಈ ಥರ ಒಂದು ಚೇರ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಆಚೆ ಕಡೆಯಿಂದ ಬಂದು ಮಿರರ್ ಇದೆ ನೋಡ್ಬೋದು, ಡ್ರೆಸ್ಸಿಂಗ್ ಮಿರರ್ ಇದೆ. ಆಮೇಲೆ ಡ್ರೆಸ್ಗಳನ್ನು ಹ್ಯಾಂಗ್ ಮಾಡ್ಕೊಂಡು ಇಲ್ಲಿ ಹಾಕೊಬೋದು, ಹ್ಯಾಂಗರ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬಾತ್ರೂಮ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಬಾತ್ರೂಮ್ ಇದೆ, ಇಲ್ಲಿ ಬಂದು ನಿಮಗೆ ಶ್ಯಾಂಪು ಮತ್ತು ಶವರ್ ಜೆಲ್ ಇದೆ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಬಿಸಿನೀರು ಕೂಡ ಬರುತ್ತೆ, ಎಲ್ಲನೂ ಕೂಡ ನೀಟಾಗಿತ್ತು ಅಂತಲೇ ಹೇಳ್ಬೋದು. ನಮಗೆ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ. ಹೋಟ್ಲ್ಗಳನ್ನು ನಾವು ಜಾಸ್ತಿ ಹುಡ್ಕಕ್ಕೆ ಹೋಗಿಲ್ಲ, ಸೊ ಒಂದು 2 ಹೋಟ್ಲಲ್ಲೇ ಸಿಕ್ಬಿಟ್ಟು ನೋಡಿಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹ್ಯಾಂಡ್ ವಾಷಿಂಗ್ ಇದೆ, ಎಲ್ಲ ನೀಟಾಗಿದೆ, ನಮಗೆ ಬೇಕಾಗಿರುವಂಥದ್ದು ಮೇಯ್ನಾಗಿ ಬಂದುಬಿಟ್ಟು ನೀಟಾಗಿ. ಸೊ ನನ್ನ ವೀಡಿಯೋನ ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಮಿಸ್ ಮಾಡಿದ ವೀಡಿಯೋಸ್ನ ನೋಡ್ತಾ ಇರಿ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಆದಮೇಲೆ ಸಿಂಪಲಾಗಿ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾನು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಲ್ಯಾಕ್ಮೆ ಸನ್ಸ್ಕ್ರೀನ್ ಇದು. ಸೊ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಸೊ ಇದು SPF 50+ ಇದೆ. ಆಮೇಲೆ ಪಾಯಿಂಟ್ಸ್ BB+ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಹೆವಿ ಆಗಿರೋಂತಹ ಮೇಕಪ್ಗಳು ಏನು ಬೇಕು ಅಂತಲೇ ಇಲ್ಲ. ಬಟ್ ಹೆಣ್ಮಕ್ಳಾಗಿರೋದ್ರಿಂದ ಸ್ವಲ್ಪ ಮೇಕಪ್ಪನ್ನು ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಹೇಗೆ ರೆಡಿ ಆದೆ ಅನ್ನೋದನ್ನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಏನು ಆಡಾಗಿ ಏನು ಇರೋದಿಲ್ಲ ಇದು. ಸೊ ನೆಕ್ಕಿಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಏನು ತೊಗೊಂಬಂದಿಲ್ಲ ನಾನು, ಜಸ್ಟ್ ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ಜಾಸ್ತಿ ಏನು ಓವರಾಗಿ ಮೇಕಪ್ ನಾನಂತೂ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಬಂದು ಕಾಜಲನ್ನು ಅಪ್ಲೈ ಮಾಡ್ಕೋತೀನಿ. ಜಸ್ಟ್ 3 ಪ್ರಾಡಕ್ಟ್ಸಲ್ಲಿ ನನ್ನ ಮೇಕಪ್ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಕಾಜಲ್ ಬಂದುಬಿಟ್ಟು ಜೂಡಿಯೋದವ್ರದ್ದು, ತುಂಬಾ ಚೆನ್ನಾಗಿದೆ ಜೂಡಿಯೋದಿಂದ ತೊಗೊಂಡಿರೋಂತಹ ಬ್ಲ್ಯಾಕ್ ಕಾಜಲ್ ಇದು. ಸೊ ಫೈನಲ್ ಆಗಿ ಒಂದು ಲಿಪ್ಸ್ಟಿಕ್ಕನ್ನು ಹಾಕ್ಕೊಂಡ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲ್ ನನ್ನ ಮೇಕಪ್ ಲುಕ್ನ ನೀವು ನೋಡ್ತಾ ಇರ್ಬೋದು, ಎಷ್ಟು ಎಲಿಗೆಂಟ್ ಆಗಿದೆ ಅನ್ನೋದನ್ನು ನೋಡ್ತಾ ಇರ್ಬೋದು. ಮೇಕಪ್ ಮಾಡಿರೋದೇ ಗೊತ್ತೇ ಆಗಲ್ಲ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವೀಡಿಯೋನ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಮಿಸ್ ಮಾಡಬೇಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಹರ್ಷಿತ. ಸೊ ಬೆಳಗ್ಗೆ 8 ಗಂಟೆ ಆಗಿದೆ, ನೀನು ದರ್ಶನಕ್ಕೆ ಹೋಗಬೇಕು. ಸಿಂಪಲಾಗಿ ರೆಡಿ ಆಗಿದ್ದೀನಿ, ಹೇಗೆ ರೆಡಿ ಆಗಿದ್ದೀನಿ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಹಾಗೆ ರೂಮ್ ಕೂಡ 12 o'clock ಚೆಕ್ಔಟ್ ಮಾಡಬೇಕು. ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಮತ್ತೆ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಸ್ಟೇ ಟ್ಯೂನ್, ವಾಚ್ ಮಾಡ್ತಾರೆ, ಮಿಸ್ ಮಾಡಬೇಡಿ. ಸೊ 9 ಗಂಟೆಗೆ ದರ್ಶನ ಟಿಕೆಟ್ನ ಮಾಡಿರೋದ್ರಿಂದ ಸ್ವಲ್ಪ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಹಾಗೆ ವಾಕಲ್ಲಿ ಹೋಗ್ತಾ ಇದ್ದೀವಿ. ಕಾರನ್ನು ನಾವು ಹೋಟೆಲ್ ಹತ್ರನೇ ಪಾರ್ಕ್ ಮಾಡಿದ್ವಿ, ಯಾಕಂದರೆ ಬೇರೆ ಕಡೆ ಎಲ್ಲೂ ಕೂಡ ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಪಾರ್ಕ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಬಂದುಬಿಟ್ಟು ಅದೇನು ದರ್ಶನ ಟಿಕೆಟ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವೋ ಅದನ್ನು ಜೆರಾಕ್ಸ್ ತೊಗೋಬೇಕಿತ್ತು. ಸೊ ಹಾಗಾಗಿ ಜೆರಾಕ್ಸ್ ಅಂಗಡಿ ಹತ್ರ ಬಂದಿದ್ವಿ. ಇಲ್ಲಿ ಒಂದು ಪ್ರಿಂಟ್ ತೊಗೊಂಡ್ರೆ 10 ರೂಪಾಯಿ, ಇಲ್ಲಿ ಕಲರ್ ಪ್ರಿಂಟ್ ಅಂತಲ್ಲ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ತೊಗೊಂಡ್ರೆ 10 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಎಲ್ಲ ಕಡೆಯೂ ದುಡ್ಡು ಮಾಡೋದಾಗೋಯ್ತು. ಸೈಡಲ್ಲಿ ಇಲ್ಲಿ ವಾಕ್ ಮಾಡ್ತಾ ಹೋಗ್ತಾ ಇದ್ದಾಗ ಎಲ್ಲ ಅಂಗಡಿಗಳು, ಸಾಕಷ್ಟು ಅಂಗಡಿಗಳಿದ್ದಾವೆ, ನೀವು ನೋಡ್ತಾ ಇರ್ಬೋದು. ಶಾಪಿಂಗ್ ಮಾಡೋರಿಗೆ ಅಂತೂ ಬೇಕಾದಷ್ಟು ಇರುತ್ತೆ, ಏನು ಬೇಕೋ ಅದನ್ನೆಲ್ಲ ತೊಗೊಬೋದು. ಬಟ್ ನಾನೇನು ತೊಗೊಂಡಿರಲಿಲ್ಲ, ನಾವು ಬರೋ ಫ್ರೂಟ್ಸ್ ಅಷ್ಟೇ ತೊಗೊಂಬಂದಿರೋಂಥದ್ದು. ನನಗೆ ಅನ್ನೆಸೆಸರಿ ಏನು ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ತೊಗೊಂಡಿಲ್ಲ. ನೋಡಿ ಇಲ್ಲಿ ಶಂಕಾಗಿ ಬರುತ್ತಲ್ವಾ, ಸೊ ಅದು ನೋಡಿ ಇಲ್ಲಿ ಇಲ್ಲಿ ಅವರೇ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ರುದ್ರಾಕ್ಷಿ ಮಣಿ ಆಗಿರ್ಬೋದು, ಎಲ್ಲನೂ ಕೂಡ ಆಯಿತು ನೋಡ್ಬೋದು. ಈಚೆ ಕಡೆ ಬಂದರೂ ಕೂಡ ಅಷ್ಟೇ, ಅಂಗಡಿಗಳು ಅಲ್ಲಿ ಇಲ್ಲಿ ಅಂತ ಕರಿತಾನೇ ಇರ್ತಾರೆ, ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಮಗೆ ಬೆಳಿಗ್ಗೆ ಬೇಗ ಹೋಗಬೇಕಿತ್ತು, ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ನಾವು. ನೆಕ್ಸ್ಟ್ ಡೈರೆಕ್ಟಾಗಿ ಅನ್ನಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಏನು ಮಾಡಿರಲಿಲ್ಲ, ಅದಕ್ಕೆ ವಾಕಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆನೂ ಕೂಡ ಜಾಸ್ತಿನೇ ಬಂದಿದೆ ಇಲ್ಲಿ.
ಅದ್ರ ಜೊತೆಗೆ ಇಲ್ಲಿ ಅದೇ ಹೇಳಿದ ಹಾಗೆ ಮೊಬೈಲ್ ದೇವಸ್ಥಾನದ ಒಳಗಡೆ ಅಲೋ ಮಾಡಲ್ಲ. ಸೊ ನಾವು ಅದೇ ಹೇಳಿದೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಎಂಥ ಮೋಸ ಮಾಡೋ ಜನರು ಇಲ್ಲಿ ಇರ್ತಾರೆ ಅಂತ. ಸೊ ಅವರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮೊಬೈಲ್ನ ಇಡೋದಕ್ಕೆ. ನೋಡಿ, ಇಲ್ಲಿ ಕರೀತಾರೆ ಚಪ್ಪಲಿಗಳನ್ನು ಇಡಬೇಕು, ಚಪ್ಪಲಿಗಳನ್ನು ಇಡಿ ಅಂತೇಳ್ಬಿಟ್ಟು ಕರೀತಾರೆ. ಆಮೇಲೆ ಅವ್ರು ಕೊನೆಗೆ ಏನು ಮಾಡ್ತಾರೆ ಅಂದರೆ ಬರೀ ಮೋಸ ಮಾಡ್ತಾರೆ, ಗೊತ್ತೇ ಆಗೋದಿಲ್ಲ ನಮಗೆ. ಅವರು ಫ್ರೀಯಾಗಿ ಇಡ್ಕೊಂಡು ಆಮೇಲೆ ದುಡ್ಡು ಮಾಡ್ಕೋತಾರೆ, ಏನಾದರೂ ಒಂದು ಪರ್ಚೇಸ್ ಮಾಡಲೇಬೇಕು ನೀವು ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ಏನು ಫ್ರೀಯಾಗಿ ಕೊಟ್ಟಿರ್ತಾರೆ ನೋಡಿ, ಅದರಿಂದನೇ ಅವರಿಗೆ ಲಾಭ ಆಗುತ್ತೆ. ನೋಡಿ, ಇಲ್ಲಿ ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿತ್ತು, ಎಲ್ಲ ಆಕ್ಸೆಸರೀಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು, ಬಟ್ ನಾನು ಏನನ್ನು ಕೂಡ ಪರ್ಚೇಸ್ ಮಾಡಿಲ್ಲ. ಸೊ ಏನಾದರೂ ಯೂಸ್ ಇದೆ ಅಥವಾ ಏನಾದರೂ ಬೇಕು ಅಂದರೆ ಮಾತ್ರ ಸುಮ್ಮನೆ ತಗೋಬೇಕು, ಅದು ಬಿಟ್ಟು ಸುಮ್ಮನೆ ಮನೇಲಿ ಇಡೋದಕ್ಕೆ ಅಂದರೆ ನನಗೆ ತಗೊಳ್ಳೋಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ. ಸೊ ಹಾಗೆಯೇ ಇಲ್ಲಿ ಇದು ಬಂದು ಸಾಯಿಬಾಬಾನಿಗೆ ಕೊಡುವಂಥದ್ದು ಅಂತೆ. ಆಮೇಲೆ ಫೋಟೋಸ್ಗಳನ್ನು ಕೂಡ ನೀವು ನೋಡ್ಬೋದು, ಒಳಗಡೆ ಬೇಕಾದಷ್ಟು ಸಾಯಿಬಾಬಾ ಫೋಟೋಸ್ಗಳು ಕೂಡ ಇದೆ. ಅದ್ರ ಜೊತೆಗೆ ಎಲ್ಲಾದರೂ ಹಿಸ್ಟ್ರೀಸ್ಗಳು ಎಲ್ಲನೂ ಕೂಡ ಸಿಗುತ್ತೆ, ಬುಕ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ಬಂದು ದೇವಸ್ಥಾನದ ಒಳಗಡೆ ಇಲ್ಲಿ ಎಕ್ಸಿಟ್ ಆಗುವಂಥದ್ದು, ಎಂಟ್ರಿ ಬಂದು ನಮ್ಮದು ಸಿಕ್ಸ್ ನಂಬರ್, ಗೇಟ್ ನಂಬರ್ ಸಿಕ್ಸ್ ಇತ್ತು. ನೀವು ನಿಮ್ಮ ಆ ಒಂದು ರಿಸಿಪ್ಟಲ್ಲೇ ನೋಡ್ಕೊಳ್ಬೋದು ನೀವು ಯಾವ ಗೇಟ್ ನಂಬರ್ ಕೊಟ್ಟಿರ್ತಾರೆ ಅಂತ. ಹಾಗೆಯೇ ಇಲ್ಲಿ ಒಂದು ಐ ಲವ್ ಶಿರಡಿ, ಶಿರಡಿ ಅಂತ ಇದೆ, ಸಾಯಿಬಾಬಾ ಅಂತ ಇದೆ. ಆಮೇಲೆ ಇದೊಂದು ಸ್ಟ್ಯಾಚ್ ನೋಡ್ಬೋದು, ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಟ್ಯಾಚ್ ಅಂದರೆ ಸಾಯಿಬಾಬಾ ಒಂದು ತುಂಬಾ ಚೆನ್ನಾಗಿತ್ತು. ಆಚೆಗಳು ಹೋಗಿದ್ದೆ ವೀಡಿಯೋ ಮಾಡೋಣ ಅಂತ, ಸಿಕ್ಕಾಪಟ್ಟೆ ಕೆಸರು ಆಗಿರೋದ್ರಿಂದ ನಾನು ಈಚೆ ಬಂದುಬಿಟ್ಟೆ. ನೋಡ್ಬೋದು ತುಂಬ ಚೆನ್ನಾಗಿದೆ, ನೋಡೋದಕ್ಕಂತೂ ಸಾಕಷ್ಟು ಇದೆ. ಶಿರಡಿಯಲ್ಲಿ ಗಾರ್ಡನ್ ಕೂಡ ಇದೆ, ಎಲ್ಲ ಕೂಡ ಇದೆ. ಬಟ್ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಜಾಸ್ತಿ ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿದೆ ಮುಂಬೈ ಶಿರಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅದು ಕೂಡ ಕಸರಾ ಘಾಟ್ ಏನಿದೆ ನೋಡಿ, ಆ ಘಾಟ್ ಹತ್ತಿರ ಹಾಗೆ ಸುಮಾರಷ್ಟು ಟ್ರಾಫಿಕ್ ಇರುತ್ತೆ. ಸೊ ನನ್ನ ಮಗಳಿಗೆ ಸ್ಕೂಲ್ ಕೂಡ ಇದ್ದಿದ್ದರಿಂದ ನಾವು ಜಸ್ಟ್ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆಯೇ ವಾಪಸ್ ಬಂದುಬಿಟ್ವಿ. ಇವಾಗ ಬಂದುಬಿಟ್ಟು ನಾವು ಅನ್ನಪ್ರಸಾದ ಹೋಗ್ತಾ ಇದ್ದೀವಿ. ನಾನಿಲ್ಲಿ ಶಿರಡಿಯಲ್ಲಿ ಏನು ತೊಗೊಂಡಿರಲಿಲ್ಲ, ಇದು ಬರುತ್ತಲ್ವ ಪೇರಳೆ ಹಣ್ಣು, ಅದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಎಲ್ಲ. ಅದೆಲ್ಲ ತೊಗೊಂಬಂದಿದ್ದೆ ನಾನು. ಇಲ್ಲಿ ನೋಡ್ಬೋದು ಸಾಯಿಬಾಬಾ ದೇವ್ರದ್ದು ಇದಿದೆ ಫೋಟೋ, ಏನು ಬರುತ್ತೆ ನೋಡಿ ಅದು ಕೂಡ ಇದೆ. ಸೊ ನಾವು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 9:30 ಅನ್ನಪ್ರಸಾದ ಶುರುವಾಗುತ್ತೆ ಇಲ್ಲಿ. ಸೊ ಫ್ರೀಯಾಗಿ ಟಿಕೆಟನ್ನು ಕೂಡ ಮಾಡ್ಕೊಬೋದು, ಆಮೇಲೆ ದುಡ್ಡು ಕೊಟ್ಟು ಮಾಡ್ಕೊಬೋದು. ನಾವು ದುಡ್ಡು ಕೊಟ್ಟು ತಗೊಂಡ್ವಿ. ನಿಮಗೆ ಅಡಲ್ಟ್ಸ್ಗಾದರೆ 50 ರೂಪಾಯಿ ಇರುತ್ತೆ, ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಅಂದರೆ ಮಕ್ಕಳಿಗೆಲ್ಲ 30 ರೂಪಾಯಲ್ಲಿ ಸಿಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಪ್ರಸಾದ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ತುಂಬಾ ಶಾಪ್ಗಳಿದ್ದಾವೆ, ನಾನು ಅದಕ್ಕೆ ಸುಮ್ಮನೆ ಜಸ್ಟ್ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅನ್ನಪ್ರಸಾದಕ್ಕೆ ಹೋದ್ಮೇಲೆ ಅದೆಲ್ಲ ಏನಿತ್ತು ಅನ್ನೋಂಥದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಚಪ್ಪಲಿಗಳು ಏನಿಲ್ಲ ಅಂತೆಲ್ಲ ಎಲ್ಲನೂ ಕೂಡ ಇದ್ದಾವೆ. ಸೊ ಹಾಗಾಗಿ ಸ್ವಲ್ಪ ನೀವು ಅನ್ನಪ್ರಸಾದಕ್ಕೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗಬೇಕಾಗತ್ತೆ, ನೀವು ನಡ್ಕೊಂಡು ವಾಕಲ್ಲಿ ಹೋಗಬೇಕಾಗತ್ತೆ. ಸೊ ಅಲ್ಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ 9:30 ಬೆಳಗ್ಗೆ ಅನ್ನಪ್ರಸಾದ ಶುರುವಾಗುತ್ತೆ. ನಾವು ಸಾಯಿಬಾಬಾನ ದರ್ಶನವನ್ನು ಮಾಡಿಕೊಂಡು ತುಂಬಾ ಹತ್ತಿರದಲ್ಲಿ ದೇವಸ್ಥಾನದಲ್ಲಿ ತುಂಬ ಹತ್ತಿರದಲ್ಲಿ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಪಾರ್ಕಿಂಗ್ ಇದೆ, ಇದು ಡೈರೆಕ್ಟಾಗೂ ಹೋಗ್ಬೋದು, ಇಲ್ಲ ಇನ್ನೊಂದು ದಾರಿ ಇದೆ ಅದರಲ್ಲೂ ಹೋಗ್ಬೋದು. ಸೊ ತುಂಬಾ ಚೆನ್ನಾಗಾಯಿತು, ಫಸ್ಟ್ ಟೈಮ್ ಶಿರಡಿ ಸಾಯಿಬಾಬಾನ ದರ್ಶನವನ್ನು ನಾನು ಮಾಡಿರುವಂಥದ್ದು, ಖುಷಿ ಆಯಿತು. ಹತ್ತಿರದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಸಿಕ್ಕಾಪಟ್ಟೆ ಜನ ಇದ್ರು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ಕೊಳ್ಳಿ, ಹಾಗೆ ಮಕ್ಕಳನ್ನ ಎತ್ಕೊಳ್ಳಿ, ಯಾಕಂದ್ರೆ ತುಂಬ ರಶ್ ಇರೋದ್ರಿಂದ ನೂಕು ನುಗ್ಲೆಲ್ಲ ಆಗುವಂತಹ ಚಾನ್ಸಸ್ಗಳು ಇರುತ್ತೆ. ಬಟ್ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ಗಳು ಕೂಡ ಇರ್ತಾರೆ. ಆದರೂ ಕೂಡ ನಿಮ್ಮ ಒಂದು ಸೇಫ್ಟಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾವ ಅಂದರೆ ಇಲ್ಲಿ ನೋಡಿ ಎಲ್ಲಾನು ಅವರ ಟಾಯ್ಸ್ಗಳು ಎಲ್ಲ ಕೂಡ ಇದ್ದಾವೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಒಳಗಡೆ ಹೋದರೆ ಇಲ್ಲಿ ಅನ್ನಪ್ರಸಾದಕ್ಕೆ ಇರುವಂತಹ ಒಂದು ಮಂದಿರ ಆಗಿರುತ್ತೆ, ಒಳಗಡೆ ಫ್ರೀಯಾಗಿಯೂ ಕೂಡ ಇದೆ. ಆಮೇಲೆ ನೀವು ಚೇರ್ ಮೇಲೆ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು. ಅದಕ್ಕೆ ನೀವು ಟಿಕೆಟ್ ತೊಗೋಬೇಕಾಗತ್ತೆ, 50 ರುಪೀಸ್ ಕೊಟ್ಟು ಟಿಕೆಟನ್ನು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ಟಿಕೆಟ್ ಯಾವ ರೀತಿ ಇರುತ್ತೆ ತೋರಿಸ್ತೀನಿ ನಾನು. ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.